ವೀಕ್ಷಕರೇ, ಶ್ರೀಕೃಷ್ಣನ ಈ ಮಾತುಗಳನ್ನು ನೀವು ಅರ್ಥೈಸಿಕೊಂಡರೆ ನೀವು ಜೀವನದಲ್ಲಿ ದುಃಖಿಯಾಗಿರಲು ಖಂಡಿತ ಸಾಧ್ಯವಿಲ್ಲ. ನೀವಿನ್ನು ವನ್ಸಾಗರ್ ಮೀಡಿಯಾ 9 ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ. ಎಲ್ಲೆಲ್ಲೂ ನನ್ನನ್ನು ಕಾಣುವ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುವವರಿಗೆ ನಾನು ಇಂದು ಅಗೋಚರನಲ್ಲ, ಅವನು ನನಗೆ ಅದೃಶ್ಯನೂ ಅಲ್ಲ. ಒಳ್ಳೆಯ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ, ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತದೆ. ಓ ಮನುಜ, ನೀನು ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಅಂತಹದರಲ್ಲಿ ಜನನ ಜೀವನ ಮರಣ ಎಂಬ ಮೂರು ಜ್ಞಾನದ ಸಂತೆಯಲ್ಲಿ ಸ್ವಾರ್ಥ ಅಹಂಕಾರ ದೊಡ್ಡಸ್ತಿಕೆ ತೋರುವುದರಲ್ಲಿ ಅರ್ಥವೇ ಇಲ್ಲ. ಕೆಟ್ಟ ಕೆಲಸ ಮಾಡುವಾಗ ಮಾನವ ಹಿಂದೆ ಮುಂದೆ ಅಕ್ಕಪಕ್ಕ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾನೆ, ಆದರೆ ಮೇಲೆ ಮಾತ್ರ ನೋಡಲು ಮರೆಯುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನು ತಿಳಿಯಲಾರ. ಮನಸ್ಸಿನ ಮಾತುಗಳನ್ನು ಭಗವಂತನೊಂದಿಗೆ ಹಂಚಿಕೊಂಡಾಗ ಉತ್ತಮ ಮಾರ್ಗದರ್ಶನ ಜೊತೆ ಪರಿಹಾರವೂ ದೊರಕುತ್ತದೆ. ಮೋಸ ಹೋದೆ ಎಂದು ದುಃಖಿಸಬೇಡ. ನನ್ನ ನಂಬಿದವರಿಗೆ ಮೋಸವಾದರೆ, ಮೋಸ ಮಾಡಿದವರಿಗೆ ಮೋಸ ಮಾಡಲು ನಾನು ಯಾರನ್ನಾದರೂ ಸೃಷ್ಟಿಸೇ ಸೃಷ್ಟಿಸುತ್ತೇನೆ. ಸಮಯ ಸಂದರ್ಭ ನೋಡಿಕೊಂಡು ಅನುಭವಿಸಬೇಕಾಗುತ್ತದೆ. ದೀಪ ಶ್ರೀಮಂತನ ಮತ್ತು ಬಡವನ ಮನೆಯಲ್ಲಿ ಅಷ್ಟೇ ಬೆಳಕನ್ನು ಕೊಡುತ್ತದೆ. ನಮ್ಮ ಸ್ವಭಾವ ಕೂಡ ದೀಪದಂತಿರಬೇಕು. ಎಲ್ಲಿ ಹೋದರೂ ಹೀಗೆ ಇದ್ದರೂ ನಮ್ಮತನ ಹಾಗೂ ನಮ್ಮನ್ನು ನಂಬಿದವರನ್ನು ನೋಯಿಸದಂತೆ ನೋಡಿಕೊಳ್ಳಬೇಕು. ಸಂಪತ್ತು ಮತ್ತು ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈಬಿಡಬಹುದು, ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿತಾನೆ, ರಕ್ಷಿಸುತ್ತಾನೆ. ಜೀವನದಲ್ಲಿ ಪ್ರತಿಯೊಂದರಲ್ಲೂ ಅನುಮಾನಿಸುವ ವ್ಯಕ್ತಿಗಳಿಗೆ ಈ ಭೂಲೋಕದಲ್ಲಾಗಲಿ ಅಥವಾ ಹೊರ ಜಗತ್ತಿನಲ್ಲಾಗಲಿ ಸುಖ ಮತ್ತು ಸಂತೋಷ ಇರುವುದಿಲ್ಲ. ಒಬ್ಬರನ್ನು ಹಿಂಬಾಲಿಸುವ ಭರದಲ್ಲಿ ನಾವು ಹಲವರನ್ನು ಕಳೆದುಕೊಳ್ಳುತ್ತೇವೆ, ಆದರೆ ಭಗವಂತನನ್ನು ಹಿಂಬಾಲಿಸಿದರೆ ಹಲವಾರು ಆತ್ಮೀಯರನ್ನು ಪಡೆದುಕೊಳ್ಳುತ್ತೇವೆ. ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶೀಲಗಳಾದ ಇಂದ್ರಿಯಗಳನ್ನು ಮನಸ್ಸಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮ ಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸದೆ ಅವನು ಎಷ್ಟೋ ಉತ್ತಮನೋ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತೋ.